ನಮಸ್ಕಾರ, ನಾನು ಶಂಕರ್ ಹೆಗ್ಡೆ. ಸ್ನೇಹಿತರೆ, ಇತ್ತೀಚೆಗೆ ಒಂದು ದೊಡ್ಡ ಮಟ್ಟದ ಚರ್ಚೆ ಆಗ್ತಿರುವಂಥದ್ದು ಈ ಬಿಟ್ಕಾಯಿನ್ ಮತ್ತು ಕ್ರಿಪ್ಟೋ ಕರೆನ್ಸಿಗಳ ಬಗ್ಗೆ. ನಾನು ಇವುಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸುಮಾರು ಪ್ರಯತ್ನ ಮಾಡಿದೆ. ನನ್ನ ಪ್ರಶ್ನೆ ಏನಂದರೆ, ನೀವು 50 ರೂಪಾಯಿಗೆ ಒಂದು ಕೆ ಜಿ ಬೆಲ್ಲ ತೊಗೊಂಡಿ ಅಂತ ಇಟ್ಟುಕೊಳ್ಳಿ. ಇದ್ದಕ್ಕಿದ್ದಾಗೇ ಆ 50 ರೂಪಾಯಿ ಕೆ ಜಿ ಬೆಲ್ಲ 5 ಲಕ್ಷ ರೂಪಾಯಿ ಆಗುತ್ತೆ ಅಂತಂದರೆ ನಾವು ಕಾರಣ ಕೇಳಬೇಕಲ್ವಾ? ಸ್ವಾಮಿ, 50 ರೂಪಾಯಿ ಇದ್ದ ಬೆಲ್ಲ 50 ಲಕ್ಷ ಆಗಿದೆ, ಯಾಕೆ ಕಾರಣ ಕೊಡಿ ಅಂತಂದರೆ ಸರಿಯಾದಂಥ ಕಾರಣಗಳು ಅದಕ್ಕೆ ಯಾಕೆ ಅಷ್ಟು 1 ಲಕ್ಷ 8 ರೂಪಾಯಿ ಆಯಿತು ಹೇಳೋದಕ್ಕೆ ನನಗೆ ಸಿಗ್ತಾ ಇಲ್ಲ. ಸತ್ಯವಾಗಿ ಹೇಳಬೇಕಂತಂದರೆ ಈ ಸ್ಟಾಕ್ ಮಾರ್ಕೆಟ್ ಇದೆಯಲ್ವಾ, ಅದು ಪ್ರತಿಯೊಂದು ದೇಶಗಳ ಅಫಿಷಿಯಲ್ ಗ್ಯಾಂಬ್ಲಿಂಗ್, ಯಾವುದೋ ಸೆಕೆಂಡರಿ ಮಾರ್ಕೆಟ್. ಈ ಪ್ರೈಮರಿ ಮಾರ್ಕೆಟ್ ಆದರೆ ಸಮಸ್ಯೆ ಇಲ್ಲ. ಪಾಪ, ಯಾರೋ ಒಬ್ಬರು ಏನೋ ಒಂದು ಪ್ರಾಡಕ್ಟ್ ಮಾಡ್ತಾರೆ, ಒಂದು ಮೊಬೈಲ್ ತಯಾರಿಸ್ತಾ ಇದ್ದಾರೆ, ಒಂದು ಹ್ಯಾಂಡ್ಸೆಟ್ ತಯಾರಿಸ್ತಿದ್ದಾರೆ ಅಂತ ಇಟ್ಕೊಳ್ಳಿ. ಅವ್ರ ಹತ್ರ 500 ರೂಪಾಯಿ ಇರುತ್ತೆ, ಇನ್ನೊಂದು 500 ರೂಪಾಯಿ ಬೇಕಾಗುತ್ತೆ. ಸೊ ಮಾರ್ಕೆಟಿಗೆ ಹೋಗಿ ಜನರ ಹತ್ರ ದುಡ್ಡು ತೊಗೊತಾರೆ. ಆ ಮೊಬೈಲಲ್ಲಿ ಭಾಳ ಫೆಸಿಲಿಟೀಸ್ ಇರುತ್ತೆ, ಜನರಿಗೆ ಅನುಕೂಲವಾಗುತ್ತಿರೋದನ್ನು ಕೊಟ್ಟು ಅದರಿಂದ ಬಂದ ಪ್ರಾಫಿಟನ್ನು ಡಿವಿಡೆಂಡ್ಸ್ ರೂಪದಲ್ಲಿ ಕೊಡ್ತಾರೆ. ಸೊ ಆ ಪ್ರೈಮರಿ ಮಾರ್ಕೆಟು ಒಳ್ಳೆಯದು. ಬಟ್ ಈ ಸೆಕೆಂಡರಿ ಮಾರ್ಕೆಟ್ ಇದೆಯಲ್ಲ, ಡೈಲಿ ಟ್ರೇಡಿಂಗು, ಅದು ನನಗೆ ಯಾಕೋ ಇಷ್ಟ ಆಗಲ್ಲ. ಯಾಕಂದರೆ ಅದು ಸಿಂಪಲ್ಲು, IPL ಅದಕ್ಕೂ ಯಾವ ದೊಡ್ಡ ವ್ಯತ್ಯಾಸವೂ ಇಲ್ಲ. ಅಲ್ಲಿ ಏನಂತಂದರೆ, ಒಬ್ಬರಿಗೆ ದುಡ್ಡು ಬಂತಂದರೆ ಇನ್ನೊಬ್ಬರು ದುಡ್ಡು ಕಳ್ಕೊಂಡ್ರು ಅಂತಲೇ ಅರ್ಥ. ಸರಿಯಾಗಿ ಯೋಚನೆ ಮಾಡಿ ನೋಡಿ, ಅಲ್ಲಿ ಯಾವತ್ತೂ ಪ್ರಾಫಿಟ್ ಇರೋದು ಬ್ರೋಕರ್ಸ್ಗಳಿಗೆ ಮಾತ್ರ. ಹೀಗೆ ಭಾಳ ಮಾತಾಡ್ತಾ ಹೋಗ್ಬೋದು. ನನ್ನ ಹತ್ರ ಸಾಮಾನ್ಯವಾಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕೇಳಲಿಕ್ಕೆ ಬಂದರೆ, ಸೆಕೆಂಡರಿ ನಾನು ಟ್ರೇಡ್ ಮಾಡ್ಬೋದು ಅಂತ ಕೇಳಲಿಕ್ಕೆ ಬಂದರೆ, ಅವರ ಅದೃಷ್ಟ ಚೆನ್ನಾಗಿದೆ, ನಾನು ಸುಮ್ಮನೆ ನಕ್ಕಿಟ್ಬಿಡ್ತೀನಿ. ಅವ್ರ ಅದೃಷ್ಟ ಸರಿಯಾಗಿಲ್ಲ ಅಂದರೆ ತಿಳಿ ಹೇಳ್ತೀನಿ, ದಯವಿಟ್ಟು ಇನ್ನೊಬ್ಬರು ಕಳ್ಕೊಂಡು ದುಡ್ಡು ನೀವು ಪಡ್ಕೊಳ್ಳೋದು ಬೇಡ ಅಂತ. ಬಟ್ ನಾನು ಹೇಳಿದೆ ಅಂತ ಎಲ್ಲರೂ ಕೇಳ್ತಾರೆ. ರಾಶಿಯಿಂದ ಗೋಚರ ನೋಡಿಬಿಡಿ, ಲಗ್ನದಿಂದ ನೋಡಿ ಅಂದ್ರೆ ಕೇಳಲ್ಲ ಬಿಡಿ. ಇನ್ನು ಬಿಟ್ಕಾಯಿನ್ ಬಗ್ಗೆ ಬಂದರೆ, ಅದು ಲಾಂಚ್ ಡೇಟನ್ನು 3ನೇ ತಾರೀಕು ಜನವರಿ 2009 ಹಿಡಿಬೇಕೋ 9ನೇ ತಾರೀಕು ಅಂತ ಹಿಡಿಬೇಕೋ ಹಿಡ್ಕೊಂಡ್ರಿ, ಟೈಮ್ ಎಷ್ಟು? ಯಾಕಂದರೆ ಅದನ್ನು ಲಾಂಚ್ ಮಾಡಿದವರೇ ಅರ್ಧಮರ್ಧ ಐಡೆಂಟಿಟಿ ಇರುವಂಥವ್ರು, ಹಾಗಂತೂ ಗೊತ್ತೇ ಇರಲಿಲ್ಲ. ಆಮೇಲೆ ಏನೇನು ಹುಡುಕಿದ್ದಾರೆ ಅಂತ ಹೇಳ್ತಾರೆ, ಜಪಾನ್ದವರು ಅಂತ ಹೇಳ್ತಾರೆ, ಯಾರು ಅಂತಲೇ ಗೊತ್ತಿಲ್ಲ. ಅಲ್ಲ, ನಮ್ಮ RBIಗೆ ತಲೆ ಕೆಟ್ಟಿತ್ತು ಅದನ್ನು ಬ್ಯಾನ್ ಮಾಡೋಕ್ಕೆ. ಆಯಿತು, 30 ಮಿಲಿಯನ್ ಜನ ಹಾಕಿದ್ದಾರೆ ಸುಮಾರು, ಅವರೆಲ್ಲ ಕೋರ್ಟಿಗೆ ಹೋದರು, ಸುಪ್ರೀಂ ಕೋರ್ಟಿಗೆ. ಸುಪ್ರೀಂ ಕೋರ್ಟು ಪಾಪ ಇವ್ರ ಜನ ದುಡ್ಡು ಹಾಕಿದ್ದಾರೆ ಅಂಥೇಳಿ ಗೌರ್ಮೆಂಟಿಗೇನೋ ಆರ್ಡ್ರ್ ಕೊಟ್ಟಿದೆ, ಅದೆಲ್ಲ ಇರಲಿ. ಆಮೇಲೆ ಈ ಕ್ರಿಪ್ಟೋ ಕರೆನ್ಸಿಗಳನ್ನೆಲ್ಲ ಡಿಫೆಂಡ್ ಮಾಡಿಕೊಳ್ಳೋರು ಬ್ಲಾಕ್ ಚೈನ್ ಬಗ್ಗೆ ಭಾಳ ಮಾತಾಡ್ತಾರೆ. ನನ್ನ ದಪ್ಪ ತಲೆಗೆ ಅದೆಲ್ಲ ಅರ್ಥ ಆಗಲಿಲ್ಲ. ಯಾಕೆಂದರೆ ನಾನೊಂದು ಇಕಾನಮಿಸ್ಟ್, CNO CS ಇನ್ಯಾವುದೋ ಒಂದು ಅನಲಿಸ್ಟು ಅಲ್ಲ. ಕೊನೆಗೆ ನನಗೆ ಬೇಕಾದದ್ದು ಪ್ರಶ್ನೆ, ಜ್ಯೋತಿಷ್ಯ ನನಗೆ ಬರೋದು ಒಂದೇ ಅಲ್ವಾ ಸರಿಯಾಗಿ. ಸೊ ಯಾರಾದರೂ ಪ್ರಶ್ನೆ ಕೇಳಲಿ ಅಂತ ಕಾಯ್ತಾ ಇದ್ದೆ. 9 ಡಿಸೆಂಬರ್ 2021 ಮಧ್ಯಾಹ್ನ ಕರೆಕ್ಟಾಗಿ 2 ಗಂಟೆಗೆ ನನ್ನ ಸ್ನೇಹಿತರೊಬ್ಬರು ಫೋನ್ ಮಾಡಿದ್ರು, ನಾನು ಬಿಟ್ಕಾಯಿನ್ ಖರೀದಿ ಮಾಡಬಹುದಾ ಅಂತ. ಟಪ್ ಅಂತ ಪ್ರಶ್ನೆ ಹಾಕಿದೆ, ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಮಾತಾಡ್ತಾ ಕೇಳಿದಾಗ ರಪಕ್ಕಂತ ನಾನು ಪ್ರಶ್ನೆ ಹಾಕಿದೆ 2 ಗಂಟೆಗೆ ಬೆಂಗಳೂರಿಗೆ. ಮೀನಲಗ್ನದ ಪ್ರಶ್ನೆಯಾಗಿತ್ತು. ನಾನು ಬೇರೆ ಬೇರೆ ಥರದ ಇದನ್ನೆಲ್ಲ ಹಾಕಿದೆ ಪ್ರಶ್ನೆಗಳನ್ನು, ಅದರಲ್ಲಿ ಜೈಮಿನಿ ಪ್ರಶ್ನೆಯನ್ನು ನೋಡಿದಾಗ ರಾಶಿ ಕುಂಡಲೇನೋ, ಅಲ್ಲಿ ಅಮಾತ್ಯಕಾರಕ ಸೂರ್ಯ, ದ್ವಿತೀಯಾಧಿಪತಿ ಕುಜ, ಕೇತು, ಎಲ್ಲ ಚಿತ್ರವಿಚಿತ್ರವಾಗಿದೆ. ಸುಮ್ಮನೆ ಅದರ ದುಡ್ಡು ಜಾಸ್ತಿ ಆಗಿಲ್ಲ, ಏನೋ ಇದೆ ಅಲ್ಲಿ. ಬಟ್ ದಶಾಂಶ ನೋಡ್ತಿದ್ದಂಗೆ ಅಲ್ಲಿ ಜ್ಞಾತಿಕಾರಕ ಚಂದ್ರ, ಅಮಾತ್ಯಕಾರಕ ಸೂರ್ಯ ಒಟ್ಟಾದರೂ, ಪಾಪಗ್ರಹ ಶನಿನೂ ಇದೆ. ಆಮೇಲೆ ಷಷ್ಠ್ಯಾಂಶದಲ್ಲಿ ಅಮಾತ್ಯಕಾರಕ ಸೂರ್ಯ 12ಕ್ಕೆ ಹೋದ, ದ್ವಿತೀಯಾಧಿಪತಿ ಕುಜ 8ಕ್ಕೆ ಬಂದ. ಅಲ್ಲಿಗೆ ನನಗೆ ಷಷ್ಠ್ಯಾಂಶ ನೋಡ್ತಿದ್ದಂಗೆ ಕ್ಲಿಯರ್ ಆಯಿತು, ಇದು ನೀರ ಮೇಲಿನ ಗುಳ್ಳೆ ಅಂತ. ಅಲ್ಲ, ನೀವೊಂದು ವಿಚಾರ ಮಾಡಿ, ಇದರಲ್ಲಿ ಅಷ್ಟೆಲ್ಲ ದುಡ್ಡು ಇದ್ದಿದ್ದರೆ ನಮ್ಮ ಅಂಬಾನಿಯವರು, ಅದಾನಿಯವರು, ಟಾಟಾಗಳು, ಬಿರ್ಲಾಗಳು ಇವರೆಲ್ಲ ಯಾಕೆ ಅದನ್ನು ಹೂಡಿಕೆ ಮಾಡಲಿಲ್ಲ? ಇನ್ನೂ ಮಾಡಿಬಿಡ್ತಾ ಇದ್ರಲ್ವಾ? ಅವರೆಲ್ಲ ಬೇಕಿದ್ರೆ 10-10 ಕೋಟಿ ಹಾಕಿಬಿಡ್ತಾ ಇದ್ರು, ಎಷ್ಟೊಂದು ಪ್ರಾಫಿಟ್ ಆಗ್ತಾಯಿತ್ತು 10 ಕೋಟಿಗೆ. ಸೊ ಇದು ಯಾಕೋ ನನಗೆ ನೀರು ಮೇಲೆ ಗುಳ್ಳೆ ಅಂತ ಅನ್ನಿಸ್ತಾ ಇದೆ. ವಿಶೇಷವಾಗಿ ಕುಜ ಮತ್ತು ರಾಹು ಆ ಪ್ರಶ್ನೆಗೆ ಸಂಬಂಧಿಸಿದಂತೆ ಮೇಷದಲ್ಲಿ ಸೇರಿದಾಗ, ಅಂದರೆ ಮೀನು ಲಗ್ನಕ್ಕೆ ಅದು 2ನೇ ಮನೆ ಆಗುತ್ತೆ, ಧನಸ್ಥಾನ. ಇದು ಕರೆನ್ಸಿಗಳೇ ಇವೆಲ್ಲ, ಕ್ರಿಪ್ಟೋ ಕರೆನ್ಸಿಗಳು. ಅಲ್ಲಿ June 27, 2022 August 2nd ಕುಜ ಮತ್ತು ರಾಹುಗಳು ಮೇಷದಲ್ಲಿ ಸೇರಿಕೊಂಡಿರ್ತವೆ. ಭಾಳಷ್ಟು ಗಂಡಾಂತರಗಳು ಆಗೋದಿದೆ, ಅದರಲ್ಲಿ ಈ ಕ್ರಿಪ್ಟೋ ಕರೆನ್ಸಿಗಳದ್ದು ಕೂಡ ಹಣೆಬಾರ ದೊಡ್ಡ ಮಟ್ಟಕ್ಕೆ ಏರ್ಪೇರಾಗುತ್ತೆ ನೋಡಿ.
ಸೊ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದಿದ್ರೆ ನಿಮಗೆ ಆಲ್ರೆಡಿ ಪ್ರಾಫಿಟ್ ಇದ್ದರೆ ಪ್ರಾಫಿಟನ್ನು ಆದಷ್ಟು ಹೆಚ್ಚು ಬುಕ್ ಮಾಡ್ಕೊಳ್ಳಿ. ಉದಾಹರಣೆಗೆ ನನ್ನ ಹೆಂಡತಿ 1,000 ರೂಪಾಯಿ ಹಾಕಿದ್ಲು ಬಿಟ್ ಕಾಯಿನ್ ಮೇಲೆ, 2,500 ಬಂತು, ಅಂದರೆ 1,500 ಪ್ರಾಫಿಟ್ ಆಗಿದೆ. ನಾನೇನಂದರೆ 1,000 ರೂಪಾಯಿ 2,000 ರೂಪಾಯಿ ತೊಗೊಂಡ್ಬಿಟ್ಟು 1,000 ಪ್ರಾಫಿಟ್ ಆಯಿತು, 500 ರೂಪಾಯಿ ಅಲ್ಲಿ ಹೊತ್ತಾಕಿಡು, ಏನು ಬೇಕಾದ್ರೂ ಹಾಕ್ಕೊಳ್ಳಿ ಅಂತ. ಆ ಥರ ತಲೆ ಖರ್ಚು ಮಾಡಿದ್ರೆ ಆಗ್ಬೋದೇನೋ. ಆಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಇದರಲ್ಲಿ ನಿರಂತರವಾಗಿ ಪ್ರಾಫಿಟೇ ಇದ್ದಿದ್ದರೆ ನಿನ್ನೆ ಬಿತ್ತು ಬಿಟ್ಕೊನಿ ಇವತ್ತು ಏರಿತು ಹಾಗೆ ಯಾಕೆ ಆಗಬೇಕು? ಇವ್ರ ಎಸೆಟ್ಸ್ಗಳು ಏನು ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಕೆಲವೊಂದು ದೇಶಗಳೆಲ್ಲ ಯಾಕೆ ಅವರನ್ನೆಲ್ಲ ಒಳಗೆ ಹೇಳ್ಕೊಳ್ತಿದ್ದಾರೆ, ಅವ್ರು ಯಾಕೆ ಐಡೆಂಟಿಟಿಯನ್ನು ರಿವೀಲ್ ಮಾಡ್ತಾ ಇಲ್ಲ? ನಮ್ಮ ಆರ್ ಬಿ ಐವ್ರವರು ದಡ್ರೇನ್ ಅಲ್ವಲ್ಲ ಅದನ್ನು ಬ್ಯಾನ್ ಮಾಡಲಿಕ್ಕೆ? ಆಮೇಲೆ ಅತಿರೇಕ ಶ್ರೀಮಂತರೆಲ್ಲ ಯಾಕೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ? ಇಂಥ ಪ್ರಶ್ನೆಗಳೆಲ್ಲ ಬರ್ತವೆ. ಏನೇ ಇರಲಿ, ನನ್ನ ದಪ್ಪ ತಲೆಗೆ ಅದೆಲ್ಲ ಹೋಗಲ್ಲ, ನನ್ನ ದಡ್ಡ. ನನ್ನ ಪ್ರಶ್ನೆಗಳು ನಿಮ್ಮ ಪ್ರಶ್ನೆಗಳು ಆಗಿರಬಹುದೇನೋ. ಬಟ್ ಕೊನೆಯದಾಗಿ ನನಗನ್ಸಿದ್ದು ಇದು ನೀರು ಮೀನಿನ ಗುಳ್ಳೆ ಅಂತಲೇ. ಪ್ರೊಡಕ್ಟಿವಿಟಿನೇ ಇಲ್ಲ, ಎಸೆಟ್ಸೇ ಇಲ್ಲ, ಸುಮ್ಮ ಸುಮ್ಮನೆ ದುಡ್ಡು ಜಾಸ್ತಿ ಆಗುತ್ತೆ ಅಂತಂದರೆ. ಆಮೇಲೆ ಬ್ಲಾಕ್ ಚೈನು ಕೂಡ ನನಗೆ ಅಷ್ಟೊಂದು ಸರಿ ಬಂದಿಲ್ಲ. ಅಷ್ಟೆಲ್ಲ ದುಡಿಯುವಂಥದ್ದು ಏನಿದೆ, ಕೆಲವು 100 ರೂಪಾಯಿಯಿಂದ ಕೆಲವು 35 ಲಕ್ಷ 40 ಲಕ್ಷಕ್ಕೆಲ್ಲ ಹೋಗುವಂಥದ್ದು ಏನಿದೆ ಅಂತ ನನಗೆ ಅರ್ಥ ಆಗೋದಿಲ್ಲ. ಅದರಲ್ಲೂ ಇಂಡ್ಯಾದಲ್ಲಿ ನಿಮ್ಗೆ ಗೊತ್ತಲ್ಲ, ಇಲ್ಲಿ ಈ ಟ್ರಾನ್ಸಾಕ್ಷನ್ಸ್ಗಳಾಗಲಿ ಡಾಟಾ ಆಗಲಿ ಎಷ್ಟು ಸರಿ ಕೊಡ್ತಾರೆ ನೀವು ನೋಡಿಬೇಕಿದ್ರೆ. ಇಲ್ಲಿ ಮತಗಟ್ಟೆಗಳಿಗೆ ಅದನ್ನು ಮತಗಳಿಗೆ ಅದನ್ನು ಉಪಯೋಗಿಸ್ಬೋದು ಅಂತ ಕೆಲವೊಬ್ಬರು ಹೇಳ್ತಾರೆ. ಯಾರ್ದೋ ಆಧಾರ್ ಕಾರ್ಡ್ ಇಟ್ಕೊಂಡೋಗಿ ಇನ್ಯಾರೋ ಮತ ಹಾಕುವಂಥ ದೇಶ ಇದು ಅಲ್ವೇ? ಗೂಂಡಾಗಿರಿ ಮಾಡಿ ಮತ ಹಾಕಿಸುವಂಥ ದೇಶ ಇದು ಅಲ್ವೇ? ಕರಪ್ಷನ್ ಟಾಪ್ ಟು ಬಾಟಮ್ ಇದೆ. ಚೈನಾ ಯಾಕೆ ಫುಲ್ ಬ್ಯಾನ್ ಮಾಡಿದೆ ಇದನ್ನು, ಅದನ್ನು ನಾವು ನೋಡಿಕೊಡ್ಬೇಕು. ಕೇಂದ್ರೀಕೃತ ವ್ಯವಸ್ಥೆ ಬೇಡ ಅಂತ ಅವ್ರು ಹೇಳ್ತಾರೆ, ಇಲ್ಲ ಕೇಂದ್ರೀಕೃತ ವ್ಯವಸ್ಥೆ ಬೇಕು ಅಂತ ಚೈನಾ ಹೇಳುತ್ತೆ ಅಂತ. ಕೆಲವೊಂದು ಕಡೆ ಕೇಂದ್ರೀಕೃತ ವ್ಯವಸ್ಥೆ ಬೇಕಾಗುತ್ತೆ, ಕೆಲವೊಂದು ಕಡೆ ಅವಶ್ಯಕತೆ ಇರೋದಿಲ್ಲ ಅನಿಸುತ್ತೆ. ಚೈನೀಸ್ ಏನು ದಡ್ರೇನಲ್ವಲ್ಲ ಪೂರ್ತಿ ಬ್ಯಾನ್ ಮಾಡೋಕ್ಕೆ, ಪಕ್ಕಾ ದೇಶ. ಚೈನಾ ಅತ್ಯಂತ ಪ್ರಬಲವಾದ ದೇಶಗಳಲ್ಲಿ ಒಂದಾಗುತ್ತೆ ಅಂತ ಫಸ್ಟ್ ನಾನು ಹೇಳಿದ್ದು ಯಾರು ಗೊತ್ತಾ? ದಿವಂಗತ ಮುತ್ತಪ್ಪರಯ್ಯವರು. ಸುಮಾರು 15-16 ವರ್ಷದ ಹಿಂದೆಯೇ ನಾನು ಅವರನ್ನು ಮೀಟ್ ಮಾಡಿದಾಗ ಅವ್ರು ಹೇಳಿದರು, ಈ ದೇಶದಲ್ಲಿ ಏನೇ ಪೂರ್ತಿ ಕರಪ್ಷನ್. ಅವರಿಗೆ ಗೊತ್ತಲ್ಲ, ಎಲ್ಲ ಥರದ ಕಾಂಟ್ಯಾಕ್ಟ್ಸ್ ಇದ್ದಿದ್ದರಿಂದ ಕರಪ್ಷನ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಫುಲ್ ಕರಪ್ಷನ್ ಇಲ್ಲಿ. ಚೈನಾ ನೋಡಿ ಹ್ಯಾಂಗೆ ಬ್ಯಾನ್ ಬರುತ್ತೆ ಅಂತ ಭವಿಷ್ಯ ನೋಡಿದವರು ಮುತ್ತಪ್ಪರಯ್ಯವರಾಗಿದ್ದರು. ಇರಲಿ, ಚೈನಾ ಅಂತೂ ಬ್ಯಾನ್ ಮಾಡಿದೆ ಬಿಟ್ಕಾಯಿನನ್ನು. ನಮ್ಮ ಆರ್ ಬಿ ಐ ಮೋಸ್ಟ್ಲಿ ರೆಗ್ಯುಲೇಟ್ ಮಾಡ್ಬೋದೇನೋ. ಆ ನಂತರ ಸ್ವಲ್ಪ ನೋಡಿ, ಈ ಅಂಬಾನಿಯವರು ಅದಾನಿಯವರು ಎಲ್ಲ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಂದರೆ ನಮ್ಮ ಇಂಡ್ಯಾದ ಕ್ರಿಪ್ಟೋ ಕರೆನ್ಸಿಗಳು ಕೆಲವೊಂದು ಒಳ್ಳೆಯ ರೀತಿಯಿಂದ ಮಾಡ್ಬೋದೇನೋ. ಯಾವುದಕ್ಕೂ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಅಂತ ಅನಿಸ್ತಾ ಇದೆ. ನಾನು ಹೇಳಿದ ಪೀರಿಯಡನ್ನು ನೆನಪಿಟ್ಕೊಳ್ಳಿ, ಮಂಗಳ ಮತ್ತು ರಾಹು ಮೇಷದಲ್ಲಿ ಒಟ್ಟಾದಾಗ ಇವುಗಳಿಗೆ ಈ ಕ್ರಿಪ್ಟೋ ಕರೆನ್ಸೀಸ್ಗಳಿಗೆ ರಗಳೆ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಸೊ ಪ್ರಾಫಿಟನ್ನು ಆದಷ್ಟು ಬುಕ್ ಮಾಡಿಕೊಂಡು ಸೇಫಾಗಿ ಆಡಿ, ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತೆ ಸಿಗೋಣ, ನಮಸ್ಕಾರ.